ದ್ವಿತೀಯ ಪಿ ಯು ಸಿ ಪರೀಕ್ಷಾ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ. ಹಾಗಾದರೆ ಆ ವೇಳಾಪಟ್ಟಿಯನ್ನು ಈಗಲೇ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ನೋಡಿ, ಓಕೆ, ಶುರು ಮಾಡೋಣ, ಬನ್ನಿ. ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. March 10 to March 29 ಪರೀಕ್ಷೆ ನಡೆಯಲಿದೆ. ಈ ಕರ್ನಾಟಕ ರಾಜ್ಯದ 2023 ಒಂದು ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಿದೆ. ಹಾಗಾದರೆ ಈ 2023 ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಅತ್ಯುತ್ತಮವಾದಂಥ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಹಾಗಾದರೆ ನೋಡೋಣ, ಬನ್ನಿ, ತಾತ್ಕಾಲಿಕ ವೇಳಾಪಟ್ಟಿ ಹೇಗಿದೆ ಅಂದರೆ, ಈ March 10 ಕನ್ನಡ ಅರಬಿ ಪರೀಕ್ಷೆ ಇದೆ. ಈ March 11 ಗಣಿತ ಮತ್ತು ಶಿಕ್ಷಣ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ March 13 ಅರ್ಥಶಾಸ್ತ್ರ ಪರೀಕ್ಷೆಯನ್ನು ನಡೆಯಲಾಗ್ತದೆ. March 14 ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಮನೋವಿಜ್ಞಾನದ ರಾಸಾಯನಿಕ ಶಾಸ್ತ್ರದ ಮೂಲ ಗಣಿತ ಪರೀಕ್ಷೆಯನ್ನು ನಡೆಸಲಾಗ್ತದೆ. March 15 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತಿ, ಫ್ರೆಂಚ್ ಭಾಷೆಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ. March 16 ಲಾಜಿಕ್ ಬಿಸ್ನೆಸ್ ಸ್ಟಡೀಸ್ ಪರೀಕ್ಷೆ ನಡೆಸಲಾಗ್ತದೆ. ಈ March 17 ಇಲ್ಲಿ ಮುಖ್ಯವಾಗಿ ಮಾಹಿತಿ ಮತ್ತು ತಂತ್ರಜ್ಞಾನ, ಚಿಲ್ಲರೆ ವ್ಯಾಪಾರ, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ ಮತ್ತು ಸೌಂದರ್ಯ ಮತ್ತು ಕ್ಷೇಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ March 18 ಭೂಗೋಳ ಜೀವಶಾಸ್ತ್ರ ಮತ್ತು March 20 ಇತಿಹಾಸ ಮತ್ತು ಭೌತಶಾಸ್ತ್ರ ಪರೀಕ್ಷೆಗಳು ನಡೆಯಲಿದೆ. ಹಾಗೆಯೇ March 21 ಹಿಂದಿ ಪರೀಕ್ಷೆ ನಡೀತದೆ. March 23 ಇಂಗ್ಲೀಷ್ ಭಾಷೆ ನಡೀತದೆ. March 25 ರಾಜ್ಯಶಾಸ್ತ್ರ ಅಂಕಿಅಂಶ ನಡೀತದೆ. March 27 ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂವಿಜ್ಞಾನ, ಗೃಹವಿಜ್ಞಾನ ಈ ಪರೀಕ್ಷೆ ನಡೆಸಲಾಗ್ತದೆ. ಸಮಾಜಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಹಾಗಾದರೆ ವೇಳಾಪಟ್ಟಿಯಂತೆ ಪರೀಕ್ಷೆಗಳು ಹೇಗೆ ನಡೀತವೆ ಅಂದರೆ, ಈ ಬೆಳಿಗ್ಗೆ 10:15 ಮಧ್ಯಾಹ್ನ 1:30 ಈ ಪರೀಕ್ಷೆ ನಡೀತದೆ. ವೇಳಾಪಟ್ಟಿಯಲ್ಲಿ ಯಾವುದಾದ್ರೂ ಒಂದು ಆಕ್ಷೇಪಣೆಗಳಿದ್ದಲ್ಲಿ November 20 5:30 ಈ ಒಂದು ವೆಬ್ಸೈಟಿಗೆ ನೀವು ಮಾಹಿತಿಯನ್ನು ಸೂಚಿಸಬಹುದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.